ಕ್ರೀಮ್ ಬನ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗೋಂಥ ಬೇಕ್ರಿ ಐಟಮ್ ಇದು. ಒಂದು ವರ್ಷ ಹಿಂದೆ ಕೂಡ ಈ ರೆಸಿಪಿ ವೀಡಿಯೋ ಹಾಕಿದ್ದೆ. ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು, ಆದರೆ ಕೆಲವರಿಗೆ ಸ್ವಲ್ಪ ಡೌಟ್ಸ್ ಕೂಡ ಬಂದಿತ್ತು. ಆ ಎಲ್ಲ ಡೌಟ್ಸ್ಗೆ ಸೊಲ್ಯೂಷನ್ ಆಗಿ ಈ ವಿಡಿಯೋ ಮಾಡ್ತಿರೋದು. ರೆಸಿಪಿಯಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಪರ್ಫೆಕ್ಟ್ ಆಗಿ ಕ್ರೀಮ್ ಬನ್ ಮನೆಯಲ್ಲೇ ಮಾಡಬೇಕು ಅಂತಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಈ ಕ್ರೀಮ್ ಬನ್ ಮಾಡಲಿಕ್ಕೆ ಮೊದಲನೇದಾಗಿ ಬನ್ನನ್ನು ರೆಡಿ ಮಾಡಬೇಕಾಗತ್ತೆ. ಈ ಬನ್ ಮಾಡಲಿಕ್ಕೆ 3 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಂತರ 2 ಟೀ ಚಮಚದಷ್ಟು ಈಸ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಈಸ್ಟ್ ಆಕ್ಟಿವೇಟ್ ಮಾಡಲಿಕ್ಕೆ 2 ಚಮಚದಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಇನ್ನು 3 ಚಮಚದಷ್ಟು ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಲಿನ ಪುಡಿ ಸೇರಿಸೋದು ಆಪ್ಷನಲ್. ಇನ್ನು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಯಾವುದಾದ್ರೂ ಒಂದು ಸ್ಯಾಚುರೇಟೆಡ್ ಫ್ಯಾಟ್, ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದನ್ನಾದ್ರೂ ಸೇರಿಸ್ಬೋದು. ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಬೆಚ್ಚಗಿರೋ ಹಾಲನ್ನು ತಗೊಂಡಿದ್ದೀನಿ. ಈ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಬದಲು ಬೆಚ್ಚಗಿರೋ ನೀರನ್ನಾದರೂ ತಗೋಬಹುದು. ಇನ್ನು ಹಾಲು ಎಷ್ಟು ಸೇರಿಸ್ಬೇಕಂತ ಹೇಳಿದ್ರೆ, ನೀವು ಮಾಡ್ತಿರೋ ಡೋ ಏನಿದೆ ಅದು ಅಂಟಾಗಿ ತಯಾರಾಗಬೇಕು ಅಂತ ಹೇಳಿದ್ರೆ ನೋಡ್ತಿರ್ಬೋದು ಹಿಟ್ಟು ಕೈಗೆಲ್ಲ ಹಿಡಿತಾ ಇದೆ. ಇನ್ನು ಈ ಟೈಮಲ್ಲಿ ರೆಡಿ ಮಾಡಿದ ಹಿಟ್ಟು ಏನಿದೆ ಇದನ್ನು ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಹಾಕ್ತಾ ಇದ್ದೀನಿ. ಬೇಕಾದಷ್ಟು ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ನೀಡ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಒಂದು 8 ರಿಂದ 10 ನಿಮಿಷ ಆದರೂ ಈ ಥರ ನಾದಬೇಕಾಗತ್ತೆ. ಇನಿಷಿಯಲ್ ಇದು ನಿಮ್ಮ ಕೈಗೆಲ್ಲ ಹಿಡಿತಾ ಇರುತ್ತೆ, ನಂತರ ಇದು ನಾನ್ ಸ್ಟಿಕ್ಕಿ ಆಗುತ್ತೆ, ಹಾಗೆ ಸಾಫ್ಟ್ ಆಗುತ್ತೆ. ಇನ್ನು ಬೌಲಿಗೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಎಣ್ಣೆ, ತುಪ್ಪ ಏನನ್ನಾದರೂ ಸೇರಿಸ್ಕೋಬಹುದು, ಗ್ರೀಸ್ ಮಾಡ್ಕೋಬಹುದು. ಹಾಗೆ ತಯಾರು ಮಾಡಿದ ಡೋ ಏನಿದೆ ಅದನ್ನು ಈ ಥರ ಟಕ್ ಮಾಡಿ ಬೌಲ್ ಒಳಗೆ ಇಡ್ತಾ ಇದ್ದೀನಿ. ಇನ್ನು ಇದನ್ನು ಹುದುಗ್ಲಿಕ್ಕೆ ಇಡಬೇಕಾಗತ್ತೆ. ಒಂದು 2 ರಿಂದ 3 ಗಂಟೆ ಆದರೂ ಬೇಕಾಗತ್ತೆ. ಇದು ನಿಮ್ಮ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಹಿಟ್ಟೇನಿದೆ ಅದು ಡಬಲ್ ಆಗಬೇಕು ಸೈಜಲ್ಲಿ. ಈಗ ಆಲ್ಮೋಸ್ಟ್ 2 ಗಂಟೆ ಆಗಿದೆ, ಹಿಟ್ಟು ಡಬಲ್ ಆಗಿದೆ ಸೈಜಲ್ಲಿ. ಇನ್ನು ಇದರಲ್ಲಿರೋ ಗ್ಯಾಸ್ ಏನಿದೆ ಅದನ್ನೆಲ್ಲ ಪಂಚ್ ಮಾಡಿ ತೆಗಿತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಸಕ್ಕರೆ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ. ಮೊದಲು ಈಸ್ಟ್ ಆಕ್ಟಿವೇಟ್ ಮಾಡಲಿಕ್ಕೆ 2 ಚಮಚ, ಹಾಗೆ ಈಗ 2 ಚಮಚ, ಒಟ್ಟು 4 ಚಮಚ ಸಕ್ಕರೆ ಆಗಿದೆ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟಿಗೆ ಸಕ್ಕರೆ ಸೇರಿಸಿ ಕಲಸಿದಾಗ ಹಿಟ್ಟು ನೀರಾಗುತ್ತೆ, ಆವಾಗ ಸ್ವಲ್ಪ ಮೈದಾನ ಸೇರಿಸ್ಕೊಂಡು ಮತ್ತೆ ಗಟ್ಟಿ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನ 2 ಭಾಗ ಮಾಡ್ತಾ ಇದ್ದೀನಿ. ಒಂದು ಭಾಗ ತಗೊಂಡು ಈ ತರ ಸಿಲಿಂಡರ್ ತರ ಮಾಡ್ತಾ ಇದ್ದೀನಿ. ನಂತರ ಇದನ್ನ 6 ಭಾಗವಾಗಿ ಮತ್ತೆ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಉಂಡೆ ಮಾಡ್ತಾ ಇದ್ದೀನಿ, ಹಾಗೆ ಉದ್ದಕ್ಕೆ ಲಟ್ಟಿಸ್ತಾ ಇದ್ದೀನಿ. ನಂತರ ಇದನ್ನ ಟೈಟ್ ಆಗಿ ಈ ತರ ರೋಲ್ ಮಾಡ್ತಾ ಇದ್ದೀನಿ. ಇನ್ನು ಇದರ ಎಂಡ್ಸ್ ಏನಿದೆ ಅದನ್ನ ಸ್ವಲ್ಪ ಫ್ಲಾಟ್ ಮಾಡಿ ಹಿಂದ್ಗಡೆಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನ ಅಲ್ಲಿ ಚೆನ್ನಾಗಿ ಸೀಲ್ ಮಾಡ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಸರ್ಫೇಸ್ ಏನಿದೆ ಅದು ಕ್ಲೀನ್ ಆಗಿ ಸ್ಮೂತ್ ಆಗಿ ಮಾಡ್ತಾ ಇದ್ದೀನಿ. ಇಷ್ಟ ಆದ್ಮೇಲೆ ಇದನ್ನ ತಗೊಂಡು ಬೇಕಿಂಗ್ ಪಾತ್ರದ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಈ ಪ್ಲೇಟಿಗೆ ಮೊದಲೇ ಬೇಕಿಂಗ್ ಪೇಪರ್ ಹಾಕಿಟ್ಟಿದ್ದೀನಿ. ಇನ್ನು ಎಲ್ಲ ಬನ್ಗಳನ್ನು ಇದೇ ಥರ ರೆಡಿ ಮಾಡಿ ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ. ಈಗ ಎಲ್ಲ ಬನ್ಗಳು ರೆಡಿ ಆಗಿದೆ. ಇದನ್ನು ಸೆಕೆಂಡ್ ಟೈಮ್ ಪ್ರೂಫಿಂಗ್ ಮಾಡಬೇಕಾಗತ್ತೆ. ಅಂತ ಹೇಳಿದರೆ 2ನೇ ಸಲ ಇದನ್ನು ಮುಚ್ಚಿಟ್ಟು 20 ನಿಮಿಷ ಬಿಡ್ತೀನಿ. 20 ನಿಮಿಷ ಆದಮೇಲೆ ನೀವು ನೋಡ್ತಿರ್ಬೋದು ಬನ್ ಏನಿದೆ ಅದು ಮತ್ತೆ ಡಬಲ್ ಆಗಿದೆ ಸೈಜಲ್ಲಿ. ಇನ್ನು ಇದಕ್ಕೆ ಚೆನ್ನಾಗಿ ಹಾಲನ್ನು ಹಚ್ತಾ ಇದ್ದೀನಿ. ಹಾಲು ಹಚ್ಚೋದ್ರಿಂದ ನಿಮ್ಮ ಬನ್ನಿಗೆ ಒಳ್ಳೆ ಕಲರ್ ಬರುತ್ತೆ. ಈಗ ಇದು ಬೇಕ್ ಮಾಡಲಿಕ್ಕೆ ತಯಾರಾಗಿದೆ. ಇಲ್ಲಿ ಅವನ್ ಏನಿದೆ ಅದನ್ನು ಮೊದಲೇ ಪ್ರೀಹೀಟ್ ಮಾಡಿದ್ದೀನಿ 180 ಡಿಗ್ರಿ ಸೆಲ್ಷಿಯಸ್ ಅಲ್ಲಿ. ಇನ್ನು ಪ್ಲೇಟನ್ನ ಒಳಗಡೆ ಇಟ್ಟು 180 ಡಿಗ್ರಿ ಸೆಲ್ಷಿಯಸ್ ಅಲ್ಲೇ ಬೇಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೈಕ್ರೋವೇವ್ ಕನ್ವೆಕ್ಷನ್ ಅವನ್ ಯೂಸ್ ಮಾಡೋದ್ರಿಂದ ಒಂದು ಕಡೆ 8 ನಿಮಿಷ, ಹಾಗೆ ಇನ್ನೊಂದು ಕಡೆ 4 ನಿಮಿಷ ಬೇಕ್ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ ಬೇಕಾದ ಬಣ್ಣ ಬರುವ ತನಕ ಬೇಕ್ ಮಾಡ್ಬೋದು. ನೀವು OTG ಯೂಸ್ ಮಾಡೋದಿದ್ರೆ ಮಕ್ಚಿ ಹಾಕಿ ಮತ್ತೆ ಬೇಕ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದೇ ಸಲ ಬೇಕಾದ ಬಣ್ಣ ಬರುವ ತನಕ ಬೇಕ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಒಂದು ಕಡೆ 8 ನಿಮಿಷ ಬೇಕ್ ಮಾಡಿದ್ದೀನಿ, ಹಾಗೆ ಇನ್ನೊಂದು ಕಡೆ 4 ನಿಮಿಷ ಬೇಕ್ ಮಾಡಿದ್ದೀನಿ. ಇನ್ನು ಇದನ್ನ ಅವನ್ನಿಂದ ತೆಗೆದ ಮೇಲೆ ಬೆಣ್ಣೆ ಅಥವಾ ತುಪ್ಪದಿಂದ ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಬನ್ನಿನ ಹೊರಗಡೆ ಸರ್ಫೇಸ್ ಏನಿದೆ ಅದು ಗಟ್ಟಿ ಆಗಲ್ಲ. ನಂತರ ಇದನ್ನ ಮುಚ್ಚಿಡ್ತಾ ಇದ್ದೀನಿ, ಹಾಗೆ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಉಳಿದಿರೋ ಬನ್ ಏನಿದೆ ಅದನ್ನ ಕೂಡ ಇದೇ ತರ ತಯಾರು ಮಾಡ್ತೀನಿ. ಈಗ ಎಲ್ಲ ಬನ್ ರೆಡಿ ಆಗಿದೆ, ಹಾಗೆ ತಣ್ಣಗೆ ಕೂಡ ಆಗಿದೆ. ನೆಕ್ಸ್ಟ್ ಕ್ರೀಮ್ ಏನಿದೆ
ಅದನ್ನ ರೆಡಿ ಮಾಡಬೇಕು. ಕ್ರೀಮ್ ಅನ್ನ ಎರಡು ತರ ಮಾಡಬಹುದು, ಒಂದನೇದು ವಿಪ್ ಕ್ರೀಮ್ ಫ್ರಾಸ್ಟಿಂಗ್ ಅಂತ ಹೇಳ್ಕೊಂಡು, ಎರಡನೇದು ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಅಂತ ಹೇಳ್ಕೊಂಡು. ವಿಪ್ ಕ್ರೀಮ್ ಏನಿದೆ ಅದು ಸ್ವಲ್ಪ ಸಿಗೋದು ಕಷ್ಟನೇ, ಅದಕ್ಕೆ ನಾನಿಲ್ಲಿ ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನ ಮಾಡಬಹುದು. ಈ ಬಟರ್ ಕ್ರೀಮ್ ಫ್ರಾಸ್ಟಿಂಗ್ ಮಾಡ್ಲಿಕ್ಕೆ 100 ಗ್ರಾಮ್ ಆದಷ್ಟು ಬೆಣ್ಣೆನ ತಗೊಂತಾ ಇದ್ದೀನಿ. ಇದು ರೂಮ್ ಟೆಂಪರೇಚರ್ ಅಲ್ಲಿ ಇದೆ. ಇದನ್ನ ಚೆನ್ನಾಗಿ ವಿಪ್ ಮಾಡ್ತಾ ಇದ್ದೀನಿ. ಮಿನಿಮಮ್ 8 ರಿಂದ 10 ನಿಮಿಷ ಆದ್ರೂ ಬೇಕಾಗುತ್ತೆ. ಅಥವಾ ಬೆಣ್ಣೆ ಕಲರ್ ಏನಿದೆ ಅದು ಬಿಳಿ ಆಗುತ್ತೆ, ಹಾಗೆ ವಾಲ್ಯೂಮ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಅಲ್ಲಿ ತನಕ ಇದನ್ನ ವಿಪ್ ಮಾಡ್ಬೇಕು. ಈಗ ಬೆಣ್ಣೆಗೆ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಐಸಿಂಗ್ ಶುಗರ್ ಅಂತ ಸಿಗತ್ತೆ, ಅದನ್ನ ಕೂಡ ಸೇರಿಸಬಹುದು ಅಥವಾ ಸಕ್ಕರೆ ಪುಡಿನಾದ್ರೂ ಸೇರಿಸಬಹುದು. ಇಲ್ಲಿ 6 ಟೇಬಲ್ ಚಮಚದಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದನ್ನ ನುಣ್ಣಗೆ ಪುಡಿ ಮಾಡಿದ್ದೀನಿ. ಇದನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸಿ ವಿಪ್ ಮಾಡ್ತಾ ಇದ್ದೀನಿ. ಈಗ ಬಟರ್ ಕ್ರೀಮ್ ಏನಿದೆ ಅದು ರೆಡಿ ಆಗಿದೆ. ನೋಡ್ತಿರ್ಬೋದು ಈ ತರ ಸ್ಟಿಫ್ ಪೀಕ್ಸ್ ಬರಬೇಕು, ಅಲ್ಲಿ ತನಕ ಇದನ್ನ ವಿಪ್ ಮಾಡ್ಬೇಕಾಗತ್ತೆ. ಇನ್ನು ಈ ಕ್ರೀಮ್ ಅನ್ನ 4 ಭಾಗ ಮಾಡ್ತೀನಿ, ಹಾಗೆ ಬೇರೆ ಬೇರೆ ಫ್ಲೇವರ್ ಹಾಕ್ತಾ ಇದ್ದೀನಿ. ಒಂದು ಭಾಗಕ್ಕೆ ಬಟರ್ ಕ್ರೀಮ್ ಜೊತೆ ವೆನಿಲಾ ಎಸೆನ್ಸ್ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದು ಫ್ರಾಸ್ಟಿಂಗ್. ಎರಡನೇ ಭಾಗಕ್ಕೆ ಸ್ವಲ್ಪ ಕೋಕೋ ಪೌಡರ್ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೂರನೇ ಭಾಗಕ್ಕೆ ಸ್ಟ್ರಾಬೆರಿ ಎಸೆನ್ಸ್ ಹಾಗೆ ಸ್ವಲ್ಪ ಗುಲಾಬಿ ಫುಡ್ ಕಲರ್ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆ ಭಾಗಕ್ಕೆ ಅಥವಾ 4ನೇ ಭಾಗಕ್ಕೆ ಪೈನಾಪಲ್ ಎಸೆನ್ಸ್ ಹಾಗೆ ಸ್ವಲ್ಪ ಅರಿಶಿನ ಫುಡ್ ಕಲರ್ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಮ್ಮ 4 ಫ್ಲೇವರ್ಡ್ ಬಟರ್ ಕ್ರೀಮ್ ರೆಡಿ ಆಗಿದೆ. ನಮ್ಮ ಬನ್ ಕೂಡ ತಣ್ಣಗಾಗಿದೆ. ಇದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು. ಇದನ್ನ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬನ್ನಿನ ಒಳಗಡೆ ಜಾಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಇನ್ನು ಒಳಗಡೆ ಕ್ರೀಮ್ ಹಚ್ತಾ ಇದ್ದೀನಿ. ಮೊದಲನೇದಾಗಿ ವೆನಿಲಾ ಕ್ರೀಮ್, ಎಷ್ಟು ಕ್ರೀಮ್ ಬೇಕೋ ಅಷ್ಟನ್ನ ಸೇರಿಸ್ಬೋದು. ಇದರ ಜೊತೆ ಸ್ವಲ್ಪ ಚೋಕೋ ಚಿಪ್ಸ್ ಇದ್ರೆ ಅದನ್ನ ಕೂಡ ಸೇರಿಸ್ಬೋದು. ನಂತರ ಪೈನಾಪಲ್ ಕ್ರೀಮ್, ಇದು ನನ್ನ ಪರ್ಸನಲ್ ಫೇವ್ರೇಟ್. ಬನ್ ಜೊತೆ ಪೈನಾಪಲ್ ಕ್ರೀಮ್ ತುಂಬಾ ಟೇಸ್ಟಿ ಆಗುತ್ತೆ. ನಂತರ ಚಾಕ್ಲೇಟ್ ಕ್ರೀಮ್, ಹಾಗೆ ಸ್ಟ್ರಾಬೆರಿ ಕ್ರೀಮ್. ಸ್ಟ್ರಾಬೆರಿ ಕ್ರೀಮ್ ಜೊತೆ ಟುಟ್ಟಿ ಫ್ರೂಟಿ ಒಳ್ಳೆ ಕಾಂಬಿನೇಷನ್, ಬೇಕಿದ್ರೆ ಒಳಗಡೆ ಫಿಲ್ ಮಾಡ್ಬೋದು. ಹಾನೆಸ್ಟ್ ಒಪಿನಿಯನ್ ಏನಂದ್ರೆ ಪೈನಾಪಲ್ ಕ್ರೀಮ್ ಬನ್ ಸೂಪರ್ ಫಸ್ಟ್ ಪ್ಲೇಸ್, ನಂತರ 2ನೇ ಪ್ಲೇಸ್ ಸ್ಟ್ರಾಬೆರಿ ಕ್ರೀಮ್ ಬನ್, ನಂತರ ಚಾಕ್ಲೇಟ್ ಕ್ರೀಮ್ ಬನ್, ಕೊನೆಯದಾಗಿ ವೆನಿಲಾ ಕ್ರೀಮ್ ಬನ್. ಇದು ನನ್ನ ಒಪಿನಿಯನ್. ಇನ್ನೊಂದು ಕ್ವೆಶನ್ ಇತ್ತು, ಬಟರ್ ಕ್ರೀಮ್ ಮೆಲ್ಟ್ ಆದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಕೊಂಡು. ನಾರ್ಮಲಿ ಇದು ಮೆಲ್ಟ್ ಆಗಲ್ಲ. ಮೆಲ್ಟ್ ಆಗಿ ಬನ್ ಒಳಗಡೆ ಹೋಗ್ತಿದೆ ಅಂದ್ರೆ ದರ್ ಕುಡ್ ಬಿ 2 ರೀಸನ್ಸ್. ಒಂದು, ಬನ್ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳ್ಕೊಂಡು, ಬನ್ ತಣ್ಣಗಾಗಿಲ್ಲ ಅಂತ ಹೇಳ್ಕೊಂಡು. ಇನ್ನೊಂದು, ರೂಮ್ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳ್ಕೊಂಡು, ಅವಾಗ ಬಟರ್ ಕ್ರೀಮ್ ಏನಿದೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಮತ್ತೆ ಬನ್ ಒಳಗಡೆ ಅಪ್ಲೈ ಮಾಡಿ. ಈ ತರ ಮಾಡೋದ್ರಿಂದ ಬಟರ್ ಕ್ರೀಮ್ ಮೆಲ್ಟ್ ಆಗಲ್ಲ ಅಂತ ಹೇಳ್ಕೊಂಡು. ಇದಿಷ್ಟು ಕ್ರೀಮ್ ಬನ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು, ಅದರಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಐ ಆಮ್ ಹ್ಯಾಪಿ ಟು ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್, ನಮಸ್ಕಾರ.